ஹலோ, ಏನ್ಮಾ ಏನು ಸಾಲ ಎಷ್ಟು ಕೊಡ್ಬೇಕಮ್ಮ ನಿಂಗೆ? ಅಯ್ಯೋ, ಹಂಗಂದ್ರೆ ಆಯ್ತಾ ಗುರುಗಳೇ? ನಾವು ನಿಮ್ ನಮ್ ಕಡೆ ಯಾವನ ಗುರುಗಳು? ಯಾವನ ನಿನ್ ಗುರು? ಇವನು ಗುರು ಅಲ್ಲ, ಇವನು ಅಹೋರಾತ್ರ ಸರ್. ನಮಸ್ಕಾರ ಸರ್. ಅದೇ ಹೇಳ್ಬಿಡಮ್ಮ, ನಿಂದು ಅಕೌಂಟ್ ಎಷ್ಟಿದೆ, ನಾವ್ ಏನ್ ಕೊಡ್ಬೇಕು ಅಂತ? ಯಾಕಂಗ್ ಸರ್ ಹಂಗ ಫೋನ್ ಮಾಡ್ತಿದ್ಯಲ್ಲಮ್ಮ? ಏನೋ ನಮ್ ಸಾಲ ತಿಂದು ನಿಮ್ಮನ್ನ ನಾವು, ಅಯ್ಯೋ ಏನ್ ಬದುಕಾಗೋಯ್ತೋ ಇದು ಅಹೋರಾತ್ರ. ಹಂಗಂದ್ರೆ ನಾವ್ ಎಲ್ಗೋಬೇಕು ಸ್ವಾಮಿ? ಅಲ್ಲ, ಫೋನ್ ಕೂಡ ಫೋನ್ ಫೋನ್ ಕಂಪನಿಗಳಿಗೆ ಆಶ್ಚರ್ಯ ಆಗುತ್ತೆ. ಈ ರೀತಿ ಕಾಡ್ಬೋದ ಯಾರನ್ನಾದ್ರು? ಇನ್ನೇನ್ ಮಾಡೋದು, ನಮ್ ಪರಿಸ್ಥಿತಿ ಫೋನ್ ಬರ್ತಾನೆ ಇದೆ ನಿಮ್ದು? ನಮ್ ಪರಿಸ್ಥಿತಿ ಹಂಗೈತಿ ಸ್ವಾಮಿ. ಏನ್ ಬೇಕು, ಡೈರೆಕ್ಟ್ ಪಾಯಿಂಟ್ ಬಾ. ಅದೇ ಸ್ವಾಮಿ, ನಮ್ ಮನೆಯವರು ಸ್ವಲ್ಪ ಡ್ರಿಂಕ್ಸ್ ಮಾಡ್ಕೊಂಡು ಸ್ವಲ್ಪನಾ ಅದ ಜಾಸ್ತಿನೇ ಸ್ವಾಮಿ. ಜಾಸ್ತಿ ಮತ್ತೆ ಸ್ವಲ್ಪ ಅಂತ ಹೇಳ್ತೀವಿ ಅಂದ್ರೆ ನಿನ್ ಪ್ರಕಾರ ಜಾಸ್ತಿ ಅದು. ಡ್ರಿಂಕ್ಸ್ ಮನೆಯವರು ಡ್ರಿಂಕ್ಸ್ ಮಾಡ್ತಾನೆ ಅಂದ್ರೆ ಊಟದ ಜಾಗದಲ್ಲೂ ಡ್ರಿಂಕ್ ಮಾಡ್ತಾನೆ, ತಿಂಡಿಯ ಜಾಗದಲ್ಲೂ ಡ್ರಿಂಕ್ ಮಾಡ್ತಾನೆ, ಅವನಿಗೆ ನೀರಿನ ಜಾಗದಲ್ಲೂ ಡ್ರಿಂಕ್ ಮಾಡ್ತಾನೆ. ಕಡೆಗೆ ಯಾವ ಲೆವೆಲ್ ಗೆ ಡ್ರಿಂಕ್ ಬೇಕು ಅಂತಿದೆ ಅಂದ್ರೆ ಡ್ರಿಂಕ್ ಡ್ರಮ್ ಅಲ್ಲಿ ಕೂತ್ಕೊಂಡು ಸ್ನಾನ ಮಾಡ್ಕೋಬೇಕು ಅನ್ನಿಸ್ತಾ ಇದೆ ಅವನಿಗೆ. ಏನ್ ಮಾಡೋದೇಳಿ, ನಮ್ ಪರಿಸ್ಥಿತಿ ಹಂಗ ಐತಿ. ನಮ್ ಸಂಸಾರ ಏನಾದ್ರು ದಾರಿಗೆ ತರ್ತೀರ? ಮನುಷ್ಯ ಒಳ್ಳೆಯವನ ಯಾರು ಕುಡಿಯೋದು ಹಿಂಗ್ ಮಾಡ್ಬಿಟ್ಟಾರ ಸ್ವಾಮಿ. ನಿಮ್ದಿನ ಎಲ್ಲ ಸ್ವಾಮಿ, ನಾನು ಹುಟ್ಟಿದ್ಕು ಬೆಳೆದಿದ್ಕು. ಓಕೆ, ಇವಾಗ ಒಂದ್ ಚಾಯ್ಸ್, ಅವನನ್ನ ಕುಡಿತಾ ಬಿಡಿಸ್ಬಿಟ್ಟು ಕೆಟ್ಟವನನ್ನಾಗಿ ಮಾಡ್ಬಿಟ್ರೆ? ಅಯ್ಯೋ ದೇವ್ರೆ, ಯಾವ್ದು ಬೇಡವಾ? ಅದು ಬೇಡ. ಈಗಲೇ ತಡೆಗೆ ಖಾತೆ ಎಲ್ಲ. ನಮ್ಗೆ ಒಳ್ಳೆ ಮನುಷ್ಯ ಕುಡಿತಾನೆ, ಕೆಟ್ಟ ಮನುಷ್ಯ ಕುಡಿತಾ ಇದ್ರೆ ಒಳ್ಳೇದಾ? ಏನೋ ಹೇಳಿ ಸ್ವಾಮಿ, ನೀವು ಕಂಡಂಗೆ ಹೇಳು. ಒಳ್ಳೆಯವನು ಮನುಷ್ಯನಂತೆ ಕುಡಿತಾನಂತೆ, ಒಳ್ಳೆಯವನು ಮನುಷ್ಯನಂತೆ ಒಡಿತಾನಂತೆ, ಒಳ್ಳೆಯವನು ಮನುಷ್ಯನಂತೆ ಹೆಂಗೋ ಹೇಳ್ದೆ ಒಳ್ಳೆ ಪದ. ಅದೇ ಬೈ, ಅದು ಕೆಟ್ ಕೆಟ್ಟಾಗಿ ಎಣ್ಣೆ ಕುಡ್ದಾಗ. ನಿಮ್ಮಂತ ಅವ್ರನ್ನ ಮಾತಾಡ್ಲೇಬಾರ್ದು, ನನ್ಗೆ ಇಷ್ಟ ಆಗಲ್ಲ. ನನ್ ಗಂಡ ತುಂಬಾ ಒಳ್ಳೆಯವನು ಸ್ವಾಮಿ, ನನ್ ಮಗನ್ ನೋಡಿತಾನೆ, ನನ್ ಗಂಡ ತುಂಬಾ ಒಳ್ಳೆಯವನು ಸ್ವಾಮಿ, ರೋಡ್ ರೋಡ್ ಅಲ್ಲಿ ಜಗಳ ಆಡ್ತಾನೆ, ನನ್ ಗಂಡ ತುಂಬಾ ಒಳ್ಳೆಯವನು ಸ್ವಾಮಿ. ಅವನಿಗೇನು ಕುಡಿತ ಮಾಡ್ತಾನೆ, ಸ್ವಲ್ಪ ಕೆಟ್ಟ ಕೆಲ್ಸಗಳು ಮಾಡ್ತಾನೆ, ಸಿಗರೆಟ್ ಸತ್ತಾನೆ. ಇಂತ ಜನ ನಿಮ್ಮಂತ ಅವರಿಂದಾನೆ ಹಾಳಾಗಿರೋದು ಈ ಜಗತ್ತು. ಒಳ್ಳೆಯವನಂತೆ ಮನುಷ್ಯ, ಒಳ್ಳೆಯವನಂತೆ ಕುಡಿತಾನಂತೆ. ಏನ್ ನಮ್ಮನ್ನೇನ್ ಟೈಮ್ ಪಾಸ್ ಮಾತಾಡ್ತಾ ಇದೆಯಲ್ಲ ನೀನು, ಹಿಂಗೆಲ್ಲ ನಂಗೆ ಇಷ್ಟ ಆಗಲ್ಲ. ಸಾರಿ ತಪ್ಪಾಯ್ತು ಸ್ವಾಮಿ, ನೀವೇ ಹೇಳಿ ಸ್ವಾಮಿ. ಮನುಷ್ಯ ಒಳ್ಳೆಯವನು ಅಂತ ಹೆಂಗಂದೆ ನೀನು? ತಪ್ಪಾಯ್ತು ಸ್ವಾಮಿ, ಅನ್ನಬಾರದ್ ಅಂದಿದಾನಲ್ಲೋ. ಹೌದು ಸ್ವಾಮಿ. ಮತ್ತೆ ಒಳ್ಳೆಯವನ್ ಹೆಂಗದ? ಕುಡ್ದಾಗ ಏನು ಏನು ಎಂತ ಅಂತ ಏನು ಗೊತ್ತಿಲ್ಲ ಸ್ವಾಮಿ, ಬೈಯೋದು ಒಂದೇ ಗೊತ್ತು. ಐತಿ ಆಸ್ತಿ ಇಲ್ಲಮ್ಮಿ, ನಿಮ್ದೆ ತಪ್ಪಿದೆಯೋ? ನಿಮ್ದಿಲ್ಲ ತಪ್ಪಿದೆಯೋ? ಮನುಷ್ಯನಿಗೆ ಸಿಕ್ಕಿದ್ರೆ ಸಾಕಂತ ಫೋನ್ ಮಾಡ್ತೀರಿ, ಅವ್ರಿಗೆ ಎಷ್ಟ್ ಜನ ಕಾಡ್ತಾ ಇದಾರೆ ಲೆಕ್ಕನೇ ಇಲ್ಲ. ನಿಮ್ ಕೆಲ್ಸ ನೀವು ಮಾಡ್ಕೊಂಡು ಹೋಗ್ತಾ ಇರ್ತೀರಿ. ನನ್ ಪುಣ್ಯ ಸ್ವಾಮಿ, ನಾನು ಇವತ್ತೇ ನಿಮ್ ವಿಡಿಯೋ ನೋಡಿದ್ದು, ನನಗೆ ನಿಮ್ ಲೈವ್ ಈ ತರ ಫೋನ್ ಅಲ್ಲಿ ಸಿಕ್ಕಿದ್ದೆ ನನ್ ಪುಣ್ಯ. ನಾನು ಯಾವ್ದೋ ಪುಣ್ಯ ಮಾಡಿದ್ದೆ? ಯಾವ ಪುಣ್ಯ ಮಾಡಿದ್ಯಾ ನೀನ್? ನಿಮ್ ಜೊತೆ ಮಾತಾಡ್ತಾ ಇದೀನಲ್ಲ, ಬಿಡು ಫೋನ್ ಹಾಕಿದ್ರಲ್ಲ, ಅದೇ ನನ್ ಪುಣ್ಯ ಅನ್ಕೋತೀನಿ ಸ್ವಾಮಿ. ನನ್ ಸಂಸಾರ ಒಂದ್ ದಡಕ್ ತಂದ್ಬಿಡಿ, ನಿಮ್ ಹೆಸರು ಹೇಳ್ಕೊಂಡು ಸಾಯೋವರೆಗೂ ಕಾಲ ಮಾಡ್ತೀನಿ. ಹಸು ಎಷ್ಟ್ ಇಟ್ಕೊಂಡಿದ್ಯಾ? ನಾನ್ ಕೇಳಿದ್ದಕ್ಕೆಲ್ಲ ಕರೆಕ್ಟ್ ಆಗಿ ಉತ್ತರ ಕೊಡ್ಬೇಕು. ಆಯ್ತಾಯ್ತಾಯ್ತು. ಕ್ರಾಸಿಂಗ್ ಇದು ಎತ್ತು ಎಲ್ಲಿಂದ ಬರುತ್ತೆ? ಅದು ಅದೇ ಇದ್ರಲ್ಲಿ ಸ್ವಾಮಿ, ಇಂಜೆಕ್ಷನ್. ಇದು ಇಂಜೆಕ್ಷನ್ ಇಂಜೆಕ್ಷನ್ ಹಾಕ್ಸ್ತಿರ್ಲ, ಹಸುನೇ ಅದೃಷ್ಟ ಬಂತೆ ಅಲ್ಲಮ್ಮಿ. ಯಾಕಂದ್ರೆ ಅದಕ್ಕೆ ಕುಡಿಯೋ ಗಂಡ ಇಲ್ಲ ನೋಡು, ಇಂಜೆಕ್ಷನ್ ಅಲ್ಲಿ ಮಗು ಆಗೋಗುತ್ತೆ. ಅಲ್ಲ, ಎಷ್ಟು ಬುದ್ಧಿವಂತರು ನೀವೆಲ್ಲ. ಮಕ್ಕಳಿಗಾದ್ರೆ ಮದುವೆ ಮಾಡ್ತೀರಿ, ಪ್ರಾಣಿಗಳಿಗೆ ಅದಕ್ಕೆ ಮದುವೆ ಬೇಕು ಅನ್ನೋ ಪರಿಜ್ಞಾನನೂ ಇಲ್ಲ, ಪಾಪಿಷ್ಟರು ನೀವೆಲ್ಲ. ಇಂಜೆಕ್ಷನ್ ಕೊಡಿಸ್ಬಿಡ್ತಾರಂತೆ ಮಗು ಆಗ್ಬಿಡುತ್ತಂತೆ, ಅದಕ್ಕೂ ಒಂದು ಗಂಡು ಬೇಕು ಅನ್ನೋ ಫೀಲಿಂಗ್ ಇದೆಯಾ ನಿಮ್ಗೆ? ನನಗೆ ಗೊತ್ತಾಗಿಲ್ಲ. ಏನ್ ಗೊತ್ತಾಗಲ್ಲ ನಿನ್ಗೆ? ನೀನ್ ಇವಾಗ ಕರೆಕ್ಟ್ ಆಗಿ ನಾನು ಹೇಳಿದಕ್ಕೆಲ್ಲ ಒಪ್ಕೋ. ನೀನ್ ನಿಜ ಹೇಳು, ಗಂಡಕರ ಏನ್ ಮಾಡ್ದೆ? ಗಂಡಕರ ಏನ್ ಮಾಡ್ದೆ? ಯಾವ್ದು ಸ್ವಾಮಿ? ನಿನ್ಗೆ ಗಂಡಕರ ಹುಟ್ಟಿತ್ತಲ್ಲ ಮಗುಗೆ, ಕರುಗೆ, ಹಸುಗೆ, ಅದನ್ನ ಏನ್ ಮಾಡ್ದೆ? ಇವಾಗ ಯಾವ್ದು ಹುಟ್ಟಿದ ಸಾಕೇಳಿದೀವಿ ಹೆಣ್ಕರ ಎಲ್ಲೋ ಇಷ್ಟ ನೋಡ, ಒಂದು ಸುಡ್ಸುಲಿ ಅದೇನು ಎರಿಗೇನ ಆಗಿಲ್ವಾ ಅದಕ್ಕೆ? ಆಗಿದೆ ಸ್ವಾಮಿ. ಎಲ್ಲ ಹೆಣ್ಮಕ್ಳು ಹುಟ್ಟತಾ? ಇಲ್ಲ, ಓರಿ ಕರುಗಳು ಅದೇ ಮಾರಿದೀವಿ ಸ್ವಾಮಿ. ಯಾರಿಗ್ ಮಾರಿದ್ಯಾ? ಹಿಂಗೆ ಸಾಬ್ರು ಬರ್ತಾರಲ್ಲ ಅವ್ರಿಗೆ ಮಾರಿ. ಎಷ್ಟನೇ ವಯಸ್ಸಿಗೆ ಮಾರ್ದೆ? ಯಾ ಕುಡಿತಾವೆ ಮಾರ್ತೀವಿ. ಅಲ್ಲೋ, ಹುಟ್ಟಿದ ತಕ್ಷಣ ಮಾರ್ದ್ಯಾ? ಅದೇ ಒಂದ್ ಎರಡ್ ದಿನ ಮೂರ್ ದಿನಕ್ ಮಾರುದಿಯಲ್ಲ. ಇವಾಗ ನಿನ್ಗೆ ಯಾಕೆ ಒಳ್ಳೇದ್ ಮಾಡ್ಬೇಕು ದೇವ್ರು? ಅಲ್ಲೋ, ನಿನ್ನ ಹೊಟ್ಟೆಲ್ ಹುಟ್ಟಿರೋ ಮಗು ನಂಗ್ ಮಾರಿದ್ರೆ ಏನ್ ಮಾಡ್ತೀಯಾ?
ನೀನ್ ಹೇಳ್ಬೋದು, ನೀನು ಸಮಯ ತಿಂತೀವಲ್ಲ, ಸಮಯ ಕುರಿ ತಿಂತೀವಿ ಕೋಳಿ ತಿಂತೀವಿ ಅಂದ್ರೆ, ಕೋಳಿ ಕುರಿನ ಕೂಡ ಮರಿನ ಯಾರು ತಿನ್ನಲ್ಲ. ಓಲಿ ಕೋಳಿ ಮರಿನ ತಂದ್ಕೊಡ್ತೀನಿ ಸಾರ್ ಮಾಡ್ಕೊಂಡು ತಿಂತೀಯನ? ಇಲ್ಲ ಸರ್. ಮರಿಗಳನ್ನ ತಿಂತಾರೇನ ಯಾರಾದ್ರು? ಇಲ್ಲ ಇಲ್ಲ. ಆಗ್ತಾನೆ ಹುಟ್ಟಿರೋ ಮರಿಗಳನ್ನ ಕೊಲ್ತೀಯನ ನೀನ? ಇಲ್ಲ. ಅದ್ ಯಾವ ಮನ್ಸು ಬಂತು ನಿನ್ಗೆ? ಹಿಂಗೆ ಸ್ವಾಮಿ, ಅರೆ ಅರೆ ನಾಚಿಕೆ ಆಗಲ್ಲ ನಿಮ್ಗೆ? ಒಂದು ಪ್ರಾಣಿ ದಯೆ ಇಲ್ಲ ನಿಮ್ಗೆ? ಒಳ್ಳೆಯವನು ಕೆಟ್ಟವನು ನಿನಗ್ ಮಾತ್ರ ಒಳ್ಳೇದಾಗ್ಬಿಡ್ಬೇಕು. ಅವ್ರ ಹತ್ರ ತಿಂದಿದಾನ ಸತ್ತಿದಾನ ಗೊತ್ತಿಲ್ಲ, ಫೋನ್ ಮಾಡ್ತಾ ಇರ್ತೀರಿ ನೀವು? ಅದೇ ಕೊಟ್ಟೆ ಹೇಳು ನಿನ್ಗೆ. ಇವಾಗ ನೀನ್ ಹುಟ್ಟಿದ ಮಗುನ ಆ ತಾಯಿ ಆಕಳ ಇವ್ರಿಗೆ ಹಾಲು ಕೊಡ್ತಾ ಇದ್ದೀನಿ ದೇವ್ರೆ, ನನ್ ಕರುನ್ ಕಿತ್ಕೊಂಡಿದ್ದಾರೆ, ನನಗ್ ಬೇಕು ನನ್ ಕರು ಅಂತ ಕೇಳಿದಾಗ ದೇವ್ರು ಏನ್ ಮಾಡ್ಬೇಕು ಹೇಳು? ನಿನ್ ಕಷ್ಟ ಕೊಡ್ಬೇಕಾ ಬೇಡವ ಹೇಳು? ಅನಾಥೆ ಅಂತ ನನ್ನ ಹತ್ರ ತಮಾಷೆ ಮಾಡ್ತೀಯ ನೀನು? ಅನಾಥೆ ಅಂದ್ರೆ ಯಾಕೆ ಅನಾಥೆ ಆಗ್ತಾ? ಆ ಮಗು ಅನಾಥೆ ಮಾಡ್ಲಿಲ್ಲ ನೀನು? ಮಾಡಿದ್ದೆ ಮಾಡಿದ್ದೆ. ನಾವು ಹುಟ್ಟಿದಾಗ ನಮ್ಮ ಅಪ್ಪ ಅಮ್ಮ 12ನೇ ವಯಸ್ಸಿಗೆ ಒಬ್ರು ಸತ್ರು. ಯಾಕೆ ಯಾಕೆ ಇವೆಲ್ಲ ಆಗ್ತಾ ಇದೆ ಮನೇಲಿ? 14ನೇ ವಯಸ್ಸಿಗೆ ಒಬ್ರು ಸತ್ರು. ಹೇಳು ತಾಯಿ, ಯಾಕೆ ಹಿಂಗ ಆಗ್ತಿದೆ ಹೇಳು. ಏನೋ ಇದೆ ಇರ್ಬೋದೇನೋ ನಿಮಗೆ ಇರ್ಬೋದೇನೋ. ಬಿಡ್ರೋ ಫೋನು ಸ್ವಾಮಿ, ಹಂಗ ಅನ್ಬೇಡಿ ಸ್ವಾಮಿ. ಇರ್ಬೋದೇನೋನಂತೆ, ಪ್ರಾಣ ತಿಂತ ಇದಾರೆ ನನ್ ಜೀವನನ. ಸ್ವಲ್ಪ ದಿವ್ಸಕ್ಕೆ ನಮ್ಮ ಮನೆಯಿಂದ ಹೊರಗ ಹಾಕ್ಬಿಡ್ತಾರ ನನ್ನ ನಿಮ್ ಫೋನ್ಗಳಿಂದ. ಏನೋ ಒಂದ್ ದಾರಿ ಹೇಳಿ ಸ್ವಾಮಿ. ಏನ್ ದಾರಿ ಹೇಳೋದು? ಇವಾಗ್ಲೇ ಹೇಳ್ಬಿಟ್ನಲ್ಲ ನಿಂಗೆ. ನಿಮ್ ಗಂಡ ಒಂದ್ ದಾರಿ ಬರಂಗ್ ಮಾಡಿ ಸ್ವಾಮಿ. ಹೆಂಗ್ ಬರ್ತಾನೆ? ನಾನೇನ್ ಮಾಡೋದು? ನೀನ್ ಮಾಡ್ಕೊಂಡು ಕೂತಿದ್ಯಲ್ಲ ಕರುಗಳನ್ನ ಮಾರ್ಕೊಂಡು ಹುಟ್ಟಿದ ತಕ್ಷಣ. ನಿನಗೆ ನೀನು ಈ ಜಗತ್ತಲ್ಲಿ ಯಾವ ಗರ್ಭಿಣಿ ಹೆಂಗಸು ಮಾತು ಬರೋ ಹೆಂಗಸ ಹತ್ರ ಹೋಗ್ಬಿಟ್ಟು ನಿನ್ ಕೋಟಿ ರೂಪಾಯಿ ಕೊಡ್ತೀನಮ್ಮ ಅಂತ ಭಿಕ್ಷೆ ಎತ್ತೋರ್ನ ಹೋಗ್ಬಿಟ್ಟು ಪಾಪ ಏನು ನಿರ್ಗತಿಕರನ್ನ ಹೋಗ್ಬಿಟ್ಟು ಕೇಳು, ನಿನ್ ಮಗನ್ ಕೊಡಮ್ಮ ನಿನ್ಗೆ ಒಂದ್ ಕೋಟಿ ರೂಪಾಯಿ ಕೊಡ್ತೀನಿ ಅಂದ್ರೆ ಕೊಡ್ತಾರ ಕೇಳು. ಯಾರು ಕೊಡ ಈ ಈ ಈ ಕಾಲದಲ್ಲಿ ಇವಾಗ ಸರೋಗಸಿ ಅಂತ ಬರ್ತಾ ಇದೆ. ಸರೋಗಸಿ ಅಂದ್ರೆ ಈ ದುಡ್ಡುಗೋಸ್ಕರ ತಾಯಿ ಆಗೋದು. ಅವರು ಡಾಕ್ಟರ್ಗಳು ಇವರೆಲ್ಲ ಕೊಡೋ ಆಸೆ ಆಮಿಷಕ್ಕೆ ಒಪ್ಕೊಂಡ್ಬಿಡ್ತಾರೆ. ಪಾಪ ನಾನು ಎತ್ಕೊಡ್ತೀನಿ ನಿಮ್ ಮಗುನ, ಅವ್ರಿಗೆ ಗರ್ಭ ಧರಿಸೋ ಯೋಗ ಇರಲ್ಲ ಅಂತ ಒಪ್ಕೊಂಡ್ಬಿಡ್ತಾರೆ. ಮಗು ಆದ ತಕ್ಷಣ ನಿಮ್ ದುಡ್ಡು ನೀವೇ ತಗೊಳ್ಳಿ, ನನಗ್ ಬೇಡ, ನನಗೆ ಮಗು ಬೇಕು ಅಂತ ಅಳ್ತಾರೆ. ಅದು ಕರುಳು ಬಂದ ಕಣ, ಕರುಳು ಬಂದ ಕಡ್ದ್ಬಿಟ್ಟು ಇವಾಗ ನನ್ನ ಹತ್ರ ಆ ಕರು ಫೋನ್ ಮಾಡಿದೆ ನನ್ಗೆ, ಅದಕ್ಕೆ ನನಗ್ ಗೊತ್ತಾಯ್ತು ಅಂತ ಇಟ್ಕೋ. ಆ ಕರು ಫೋನ್ ಮಾಡ್ಬಿಟ್ಟು ನನಗ್ ಹಿಂಗ್ ಮಾಡ್ಬಿಟ್ರು, ನೀವ್ ಹೇಳಿ ಇಂತ ಈ ಅಮ್ಮ ನನ್ನ ಹುಟ್ಟಿದ ತಕ್ಷಣ ಮಾರ್ಬಿಟ್ರು, ಅವ್ರು ಕಸಾಯಿ ಕಡ್ದು ತಿಂದ್ಬಿಟ್ರು ನನ್ನ. ಆ ತಾಯಿನೂ ಫೋನ್ ಮಾಡಿತ್ತು, ಹಸು ನನ್ನ ಕಟ್ಟಾಕ್ತಾ ಇದಾರೆ, ಗಂಡು ಮುಖ ನೋಡ್ದೇನೆ ಇಂಜೆಕ್ಷನ್ ಕೊಟ್ಟು ಮಗು ಮಾಡಿಸಿದ್ರು, ಮಗು ಗಂಡ ಆದ ತಕ್ಷಣ ಅದನ್ನ ಕೊಂದು ಬಿಟ್ರು ಕಸಾಯಿಗೆ, ನನ್ ಕರುಳು ಚುರ್ರಂತ ಇದೆ, ಏನ್ ಮಾಡ್ಲೆ ಇವ್ರಿಗೆ ಅಂತ ಕೇಳಿದ್ರು. ಅವ್ರಿಗೆ ನಾನು ಇವಾಗ ಅವ್ರಿಗೆ ಲಾಯರ್ ಆಗಿ ನಿಂತ್ಕೋಬೇಕಾ ನಿಮಗ್ ಲಾಯರ್ ಆಗಿ ನಿಂತ್ಕೋಬೇಕ ಹೇಳು? ಮತ್ತೆ ಇಡು ಫೋನ್. ನಾನೇ ಅವನು, ನಾನು ನಾನೇ ಜಡ್ಜ, ನಾನೇನು, ನಾನು ಒಬ್ಬ ನಿಮ್ ಮನೆ ಮುಂದೆ ಇರುವಂತ ಒಂದು ಮಣ್ಣಿನ ಕಣ, ನಾನು ನಿಮ್ ಕಾಲ್ ಕೆಳಗಿರೋ ಧೂಳು, ನಾನು ನಿಮ್ ಜೊತೆ ಬದುಕಕ್ಕೆ ನಾನು ಮಾಡಿರೋ ಪಾಪಗಳಿಗೆ ಹಿಂದಿನ ಜನ್ಮದಲ್ಲಿ ನಿಮ್ಮಂತ ಅವ್ರ ಫೋನ್ಗಳು ಅಟೆಂಡ್ ಮಾಡ್ಕೊಂಡು ಪಾಪಿಗಳ ಜೊತೆಲಿ ಬದುಕೋಕ್ ಮಾಡಿ ದಿನನಿತ್ಯ ಅಳೋಂಗ್ ಮಾಡಿದ್ದಾರೆ ದೇವರು. ನಿಮಗೆಲ್ಲ ಬುದ್ಧಿ ಇದ್ದಿದ್ರೆ ನಮ್ ದೇಶಕ್ಕೆ ಬ್ರಿಟಿಷೇ ಬರ್ತಿರ್ಲಿಲ್ಲ. ಇಷ್ಟಾದ್ರೂ ನೀನು ನೆಕ್ಸ್ಟ್ ಗಂಡಕರಾದ್ರೆ ಮಾರ್ತೀಯ ನೀನು ಅಂತ ಹೆಣ್ಣು. ನೀನು ನೀ ಹೆಣ್ಣಾಗಿ ಹೆಣ್ಣಿನ ಕಷ್ಟ ಗೊತ್ತಾಗ್ತದೆ, ನೀನು ಗಂಡಸರಿಗೆ ಹೆಂಗ ಗೊತ್ತಾಗತ್ತೆ? ಮಾತಾಡಿದ್ದೆ ನನ್ ಪುಣ್ಯ ಅಂತ ನಿನ್ಗೆ ಅನಾಥೆ ಅಂತ ಹೇಳಿದೆ. ಮುಂದಿನ ಜನ್ಮಕ್ಕೆ ನಿನಗೆ ಅನಾಥೆ ಆಗ್ಬೇಕಾ? ಹಾಗಾದ್ರೆ ನೀನ್ ಯಾಕೆ ಆ ಕರುನ ಕೊಟ್ಬಿಟ್ಟು ಹೇಳು? ಯಾಕೆ ಕೊಟ್ಟನ್ ಕೊಟ್ಟೆ ಹೇಳ? ಕೊಡಲ್ಲ ಕೊಡಲ್ಲ. ಈ ಕೊಡಲ್ಲ ಅಂದ್ರೆ ಇವಾಗ ಆ ಕೊಟ್ಟಿರೋ ಹಸುಗೆ ಯಾರು ಉತ್ತರ ಹೇಳ್ತಾರೆ? ಅದ್ರ ಹತ್ರ ಹೋಗ್ಬಿಟ್ಟು ಹೊರಳಾಡ್ಕೊಂಡು ತಪ್ಪಾಯ್ತಮ್ಮ ನಿನ್ ಕರಳು ಕಿತ್ಕೊಂಡೆ ನಾನು, ನನ್ನ ಕ್ಷಮಿಸ್ಬಿಡು ಅಂತ ಹೇಳು ನೋಣ. ಹೇಳು ಹೇಳ್ತೀನಿ, ತಪ್ಪಾಯ್ತು ಕಣಪ್ಪ ನಾನು ಕೊಟ್ಟದ್ದು. ಎಲ್ಲಿದೆ ಅದು ಹಸು? ಎಲ್ಲಿದೆ ಹಸು? ಮನೇಲಿದೆ ಸ್ವಾಮಿ. ಹೋಗಿ ಅದನ್ನ ಬಿಡು. ಈ ಸರಿ ಗಂಡು ಗಂಡನ್ನ ಕರ್ಕೊಂಬಂದು ಮಗು ಮಾಡ್ತು, ಯಾವ್ದು ಇಂಜೆಕ್ಷನ್ ಎಲ್ಲ ಮಾಡಿಸ್ಬಿಡ ನೀನು. ಆಯ್ತು. ಈ ಸರಿ ಗಂಡು ಮಗು ಆದ್ರೆ ಅದನ್ನ ಫುಲ್ ಜೀವನ ಪರ್ಯಂತ ಸಾಕಿ ನಿನ್ ಪಾಪ ತೊಳ್ಕೊ. ಆಯ್ತು, ನನ್ ಗಂಡ ಕುಡಿಯೋದೊಂದ್ ಬಿಟ್ಟು ನಮಗ್ ನೆಮ್ಮದಿ ಕೊಟ್ರು ಸಾಕು. ಫಸ್ಟ್ ಕುಡಿಯೋದ್ ಬಿಡಲ್ಲ ಅವನು. ನಿನ್ನ ಪಾಪ ನೋವು ಎಲ್ಲ ದೇವ್ರ ಕ್ಷಮಿಸ್ಬೇಕಷ್ಟೆ. ನಾನೇ ಅವನು ಎಲ್ಲಾನು ಅಷ್ಟು ನೋಡ್ಬಿಟ್ಟಿದೀನಿ ನನ್ ಗಂಡನ ಹತ್ರವ.
ಅಯ್ಯೋ ನೀನು ತೋರಿಸಿರೋದು ಹೋಗ್ಲಿ, ನಿನ್ ಗಂಡನ್ ಮಾರ್ಬಿಡ ಯಾರಿಗಾದ್ರು. ಅಯ್ಯೋ ಹಂಗ್ ಮಾರಕ್ ಆಗುತ್ತ ಸರ್? ಕರುಣ್ ಹೆಂಗೋ ಮಾರದೆ ನೀನು, ಹಾಲ್ ಕೊಟ್ಟು ತಪ್ಪಿಗೆ ಆ ಹಾಲ್ ಹೆಂಗೋ ಕುಡಿತೀರಿ, ಅದು ವಿಷಾನ, ಅದು ಅದು ಹಾಲಲ್ಲ, ಹಾಲ ಹಲ ಮಗುನ್ ಕೊಂದು ಹಾಲು ಹಿಂಡ್ಕೊಳ್ಳೋದು ಹಲ ಹಲ ಅದು. ಹೌದೌದು, ಆ ವಿಷಾನ್ ಬೇರೆಯವ್ರಿಗೆ ಬೇರೆ ಮಾರ್ತಾ ಇದೀರಿ. ಎಲ್ಲಾರ್ಗು ಅಸಿಡಿಟಿ, ಮೆಡಿಕಲ್ ಶಾಪ್ ಹತ್ರ ಹೋಗಿ ನಿಂತ್ಕೋ. ಎಲ್ಲಾರು ಜಲಸಿಲ್ ಕೊಡಿ, ಒಮೆಸ್ ಕೊಡಿ, ಅಂಟಾಕ್ಸಿಡ್ ಕೊಡಿ, ಹೊಟ್ಟೆ ಉರಿತದೆ, ಅದ್ ಮಾಡ್ತಾ ಇದೆ, ಇದು ಮಾಡ್ತಾ ಇದೆ, ನಮ್ ಕೆಟ್ಟೋಗಿದೆ ಹೊಟ್ಟೆ, ಈ ರೀತಿ ಕೇಳ್ಕೊತಾ ಇದಾರೆ ಮೆಡಿಕಲ್ ಶಾಪ್ ಅಲ್ಲಿ. ಯಾಕೆ ಗೊತ್ತಾ, ನಿಮ್ಮಂತ ಅವರು ಕರುಣ್ ಕೊಂದ ಕುಡಿಸಿದ ಹಾಲಿನ ಫಲ ಅದು. ಏಯ್ ಪ್ರಾಣಿ ಸ್ವಲ್ಪ ದೊಡ್ಡದಾದಾಗ ಅಯ್ಯೋ ಎಂತ ಜನ್ಮ ಕೊಟ್ಟಿಯಲ್ಲ ತಂದೆ, ನಾನು ನನಗೆ ಈ ಪ್ರಾಣಿ ಜನ್ಮ ಕೊಟ್ಟಿದೀಯಾ, ನನಗೆ ಸಾಕಪ್ಪ ಸಾಕು ಅಂದಾಗ ಅದು ಅದು ಇನ್ನೊಬ್ಬರು ತಿನ್ನೋಕೆ ಅರ್ಹ ಆಗತ್ತೆ. ಇದು ಹುಟ್ಟಿದ ತಕ್ಷಣ ಜಗತ್ತು ನೋಡಿದ ತಕ್ಷಣ ಆ ಪಿಳಿ ಪಿಳಿ ಕಣ್ಣುಗಳು ನೋಡಿದ್ರೆ ನಿನ್ ಕಸಾಯಿ ಮರಕ್ ಮನಸ್ ಹೆಂಗ ಬಂತು ನಿಂಗೆ? ನನ್ನ ಹತ್ರ ಬಂದು ಕಣಿ ಕೇಳ್ತೀರಾ ನೀವು? ಕಣಿ ಕೇಳೋ ಸಂಸ್ಕೃತಿ ಮರ್ತೋಗಿದೆ ನಿಮ್ಗೆ. ನಿನ್ನ ಒಂದ್ ಕಡೆ ಕೂತ್ಕೊಂಡು ನೀನ್ ಮಾಡಿರೋ ಪಾಪಗಳನ್ನೆಲ್ಲ ಲೆಕ್ಕ ಕಟ್ಟಿದ್ರೆ ಮೂಟೆ ಮೂಟೆಗಳು ತುಂಬೋಗುತ್ತೆ. ಅಂತವೆಲ್ಲ ಸರಿಪಡಿಸ್ಕೊಂಡು ಸರಿಯಾಗಿ ಬದುಕೋದ್ ಬಿಟ್ಬಿಟ್ಟು ನನ್ನ ಹತ್ರ ಏನು ಮ್ಯಾಜಿಕ್ ಮನುಷ್ಯನ ಇವನು, ಪಾಪಿ ಇವನ್, ಇವನು ಕತ್ತು ಕಟ್ತಾ ಇದೀರಾ ನೀವೆಲ್ಲ ಪಾಪಗಳು. ಇದು ಬೇರೆ, ಇದು ಜನಕ್ಕೆ ಕಣ್ ತೆರೀಲಿ ಅಂತ ಹಾಕಿದ್ರೆ ಅದಕ್ಕೆ ಕಟುಕರು ಫೋನ್ ಮಾಡೋದು, ಬರೆಯೋದು ಕೆಳಗಡೆ, ಕರುಣ ಹಾಲು ಹಾಲು ವೇಸ್ಟ್ ಮಾಡೋ ಕರುಣ ಯಾಕೆ ಇಟ್ಕೋಬೇಕು ಅಂತ ಬರೀತಾರೆ. ಎಷ್ಟು ದುರಹಂಕಾರಿಗಳು, ನೀನ್ ಹೇಳು ವೇಸ್ಟ್ ಹಾಲು ಇಲ್ವಾ, ಅದ್ರ ತಾಯಿ ಹಾಲು ನಿನಗೇನು? ಅಯ್ಯೋ ಅದ್ರ ತಾಯಿ ಹಾಲು ಕುಡಿಯೋದು ಧರ್ಮ ಸ್ವಾಮಿ, ನಾವೇ ಮಾಡಿದೆ ಮತ್ತೆ ನೀನು ಇಲ್ಲಿ ಈ ಸಾಕ ಕಾಕಲ ಅಂತವ ನಮ್ಮನೆಯವರು ನಾವು ಮಾರಿದ್ವಿ ಸ್ವಾಮಿ, ತಪ್ಪಾಯ್ತು. ಜನ ಕೇಳಿದ್ರೆ ಬುದ್ಧಿ ಬರುತ್ತೆ, ಅವ್ರ ಕರುಗಳನ್ನಾದ್ರೂ ಮಾರೋದು ಬಿಡ್ತಾರೆ. ಇನ್ನೊಬ್ರಿಗೆ ಒಳಿತು ಬಯಸದೇ ಇರೋಳು ನೀನು, ನಿನ್ನಂತ ನಾನ್ಯಾಕ್ ಮಾತಾಡ್ಬೇಕು? ಅಯ್ಯೋ ಹಂಗ ಮಾತಾಡ್ಬೇಕು, ಹಂಗ ಅನ್ಬೇಡಿ ಸ್ವಾಮಿ. ತಬ್ಲಿ ಮಗಳು ಒಬ್ಬೊಬ್ಬೊಬ್ಬ ತಬ್ಬಲಿ ಮಗಳು ನೀನಲ್ಲ, ತಬ್ಬಲಿ ನೀನಾದೆ ಮಗನೇ ಅಂತ ಕರು ಸತ್ತೋಯ್ತಲ್ಲ ಆ ಕರು, ಅದು ತಬ್ಬಲಿ ನೀನಲ್ಲ. ಎಷ್ಟು ಜನ್ಮಗಳಲ್ಲಿ ತಬ್ಬಲಿ ಮಾಡಿದ್ರು, ಇನ್ನೊಬ್ಬರನ್ನ ತಬ್ಬಲಿ ಮಾಡ್ತಿರಲ್ಲ ನೀವು. ಸುಮ್ ಸುಮ್ನೆ ಯಾರಿಗೂ ದೇವರು ಕರುಣಾಮಯಿ ಕಣ. ನನ್ ಪಾಪ ಇಷ್ಟೇನೆ ಸ್ವಾಮಿ. ಅಯ್ಯೋ ಒಬ್ಬೊಬ್ಬೊಬ್ಬೊಬ್ಬ ಪಾಪ ಇಷ್ಟ ಆಗೋದಕ್ಕೆ ನಾನು ಅರ್ಧ ದಿನಕ್ಕೆ ತಂದೆ ತಾಯಿ ತಿನ್ಕೊಂಡದ್ದು. ಆಯ್ತು ಬಿಡಮ್ಮ, ನೀವು ಫೋನ್ ಇಷ್ಟೆಲ್ಲ ಉತ್ತರ ಹೇಳಿದ್ರು ಮತ್ತೇನು ಸ್ವಾಮಿ? ಸ್ವಾಮಿ ಹಂಗ ಅನ್ಬೇಡಿ, ಏನ್ ಅನ್ಬೇಕು ನಿನ್ಗೆ? ಏನು ನಿಮ್ ನೀವ್ ಫೋನ್ ನಲ್ಲಿ ಮಾತಾಡಿದ್ದೆ ನನ್ನ ಅದೃಷ್ಟ, ನನ್ ಪುಣ್ಯ ಅನ್ಕೋತೀನಿ ಸ್ವಾಮಿ. ಇಲ್ಲೋ ಒಳ್ಳೇದಾಗತ್ತೆ, ಅವರೆಲ್ಲ ಮಾರೋದು ಬಿಟ್ಬಿಡ್ತಾರೆ. ಅಯ್ಯೋ ಮಾರೋದ್ರಿಂದ ಇಷ್ಟು ಕೆಟ್ಟದಾಗತ್ತ ಅಂತ ತಿಳ್ಕೊಂಡು ಹುಟ್ಟಿದ ಕರುನ ಮಾರೋದು ಬಿಟ್ಬಿಡ್ತಾರೆ. ನನ್ಗೇನಾರು ಒಂದ್ ಪರಿಹಾರ ಹೇಳಿ ಸ್ವಾಮಿ. ಹೇಳಲ್ಲ, ನಾನ್ ಅಷ್ಟು ಪಾಪಿಯಾಗಿ ಹೋಗ್ಬಿಟ್ನ. ಹಸುನ್ ಕೇಳು, ನಿಮ್ ಮನೇಲಿ ಕಟ್ಟಿದ್ಯಲ್ಲ ಹಸುನ್ ಹೋಗಿ ಕೇಳು, ಕಣ್ಣಲ್ಲಿ ಕಣ್ಣಿಟ್ಟು, ನಾನ್ ಪಾಪಿನ ಅಲ್ವಾ, ನಿನ್ ಕರನ್ನ ಮಾರಿದೀನಿ ಅಂತ ಕೇಳು. ಕೇಳ ಕೇಳ್ತೀನಿ ಸ್ವಾಮಿ, ಮನೇಲಿ ಐತ ಅದು, ಇಲ್ಲಿ ನಾವು ಅಲ್ಲಿದ್ದೀನಿ. ಕೇಳು ಕೇಳು, ದನ ನೀರ್ ಕುಡ್ಕಟ್ಟಾಕ ನಾಚಿಕೆ ಆಗಲ್ಲ, ಅದ್ರ ಹಾಲ್ ಕುಡಿತೀರಿ ನೀವು. ಮಗನ್ ಕೊಂದು ತಾಯಿನ ಹಾಲು ಕುಡಿತಾರೆ, ಯಾರು ಬಂಡ ಹಾಲು ಅಂತಾರೆ, ಬಂಡ ಕರು ಹಾಲು ಅಂತಾರೆ, ಬಂಡ ಹಸು ಹಾಲು ಅಂತಾರೆ ಅದನ್ನ. ಅಂದ್ರೆ ಆ ಹಾಲು ವಿಷಾನ. ಹಿಂದಿನ ಕಾಲದಲ್ಲಿ ಶತ್ರು ರಾಜರನ್ನ ಕೊಲ್ಲೋದಕ್ಕೆ ಇಂತ ಮಗು ಸತ್ತೋಗಿರೋ ಆ ಹಸುವಿನ ಹಾಲು ಕುಡಿಸ್ತಾ ಇದ್ರು. ನಿಮ್ ಮಗ ನಿನ್ ಗಂಡನಿಗೆ ಅದ್ರ ಹಾಲು ಕುಡಿಸಿದ್ಯಾ, ಅದಕ್ಕೆ ಅವನು ಕುಡಿತಾ ಇದ್ದಾನೆ. ನಿನ್ ಗಂಡನಿಗೆ ಮಗು ಕೊಟ್ಟು ತೃಪ್ತಿಯಾಗಿ ಮಗು ಕೊಟ್ಟು ಬಿಟ್ಟ ಹಾಲು ಕುಡಿಸಿದ್ರೆ ಅವನು ಈ ಕೆಟ್ಟದ್ದು ಕುಡಿತಾ ಇರ್ಲಿಲ್ಲ, ವಿಷ ಕುಡಿತಾ ಇರ್ಲಿಲ್ಲ. ಇನ್ನು ಎಷ್ಟು ಇವೆಲ್ಲ ಒಳ್ಳೇದಲ್ಲ ಇದು, ನಾನು ಹೇಳಿದ್ರೆ ನೀವೆಲ್ಲ ಹೆದರು ಬಿದ್ದೋಗ್ತೀರಿ. ನೀವು ಮಾಡಿರೋ ಪಾಪನ ಇವಾಗ ಸುಧಾರಿಸ್ಕೊಳ್ದೆ ಇದ್ರೆ ಒಳ್ಳೇದಿಲ್ಲ. ಇಡು ಫೋನ್. ಅಯ್ಯೋ ಏನಾರು ಒಂಚೂರು ಹೇಳಿ ಸ್ವಾಮಿ ನಿಮ್ದು, ನನ್ಗೆ ಏನು ಹೇಳಲ್ವೋ. ಅಯ್ಯೋ ಸ್ವಾಮಿ ಏನಾದ್ರು ಒಂದು ಹೇಳಿ ಸ್ವಾಮಿ. ಆಯ್ತು ಹಾಗಾದ್ರ ನನ್ ಬಿಟ್ಟು ಹಾಕಿ. ಆಯ್ತು ಆಯ್ತು ಹಾಕಿ, ಅದನ್ ನನಗ್ ಬಂದ್ರ ಸಂಕಷ್ಟನ ನೀವು ಪರಿಹಾರ ಮಾಡ್ಲೇಬೇಕು. ನಾನ್ಯಾರು ಪರಿಹಾರ ಮಾಡಿದ್ ನಾನು, ಕಾಮನ್ ಮ್ಯಾನ್. ಅಲ್ಲೋ ಆ ಗುರುಗಳ ದಯೆ ಇರೋದಕ್ಕೆ ಒಂದೇ ದಿನದಲ್ಲಿ ಕಾಲ್ ಸಿಕ್ಕಿದ್ ನನಗೆ, ನನಗೆ ಕಾಲ್ ಸಿಕ್ಕಿದ್, ನಾನ್ ನಿನ್ ಪ್ರಾಣ ಹೋದ್ರು ಬಿಡೋದಿಲ್ಲ. ಅಲ್ಲೋ ಇನ್ಮೇಲೆ ನನಗೆ ಫೋನ್ ಮಾಡಬಾರ್ದು, ನಿನ್ನಿಂದ ನಮಗೆ ಪರಿಹಾರ ಸಿಗೋವರೆಗೂ ನಾನ್ ಬಿಡಲ್ಲ. ಏ ಪರಿಹಾರ ಇಲ್ವೋ, ನೀನ್ ಇನ್ಮೇಲೆ ಗಂಡಕರುಗಳನ್ನ ಕೊಡಬೇಡ. ಆಯ್ತು ಕೊಡಲ್ಲ, ಆಯ್ತು ಕೊಡಲ್ಲ. ಪ್ರಾಣಿ ಪಕ್ಷಿ ಗಿಡ ಮರಗಳನ್ನ ಕಡಿಯೋದು ಎಲ್ಲ ಬಿಟ್ಬಿಡು,
ಅವೆಲ್ಲ ಮಾಡ್ತೀನಿ, ನನಗೆ ಜೀವನದಲ್ಲಿ ನೆಮ್ಮದಿ ಬೇಕು, ಅದು ಬರುತ್ತೆ. ಅದಕ್ಕೋಸ್ಕರ ನಾನು ಹೋರಾಟ. ಆ ಇಮಿಡಿಯೇಟ್ಲಿ ಬರಲ್ಲ, ಒಂದು 6 ತಿಂಗಳು ನಿನ್ನ ದೇಹ ಪ್ರಕೃತಿ ಪರೀಕ್ಷೆ ಮಾಡುತ್ತೆ, ಎಲ್ಲ ಹ್ಮ್, ಸರಿ ಹೋಗ್ಬಿಡುತ್ತೆ, ಧೈರ್ಯವಾಗಿರು. ನಿಮ್ಮಿಂದ ನನಗೆ ಉಪಕಾರ ಆಗ್ಲೇಬೇಕು, ಆಯ್ತು ನಿಮ್ಮಿಂದ ನಮಗೆ. ನೋಡಮ್ಮೆ, ಇನ್ನು ಫೋನ್ ಮಾಡಕ್ ಹೋಗ್ಬೇಡ, ನಂಗೆ ಸಾವಿರಾರು ಕಾಲ್ ಬರ್ತಾ ಇದೆ. ನೀವು ಮಾಡಬೇಡ ಅಂದ್ರು ನಾನ್ ಮಾಡ್ತೀನಿ ಗುರುಗ. ಹೋಗಮ್ಮೆ, ಹಿಂಗೆಲ್ಲ ಮಾಡ್ಬೇಡ, ನಾನು ನೋಡು ಚೆನ್ನಾಗಿರಲ್ಲ ಹೇಳ್ತಾ ಇದೀನಿ. ಪ್ರಾಣ ಹೋಗೋವರೆಗೂ ನನಗೆ ನೆಮ್ಮದಿ ಸಿಗೋವರೆಗೂ, ಸಿಕ್ಕಿದ್ರು ನಾನು ಬಿಡಲ್ಲ, ಸಿಗದೆ ಇದ್ರು ನಾನು ಬಿಡಲ್ಲ. ನನಗೆ ನನ್ನ ಗುರುಗಳು ನನಗೆ ಸಿಕ್ತಂಗ ಆಗಿದ್ದಾರೆ. ನನ್ನ ಯಾರು ಗುರುಗಳು ಗುರು? ನನಗೆ ಗುರು ಇಲ್ಲ ಗುರು ನೀನ್ ನನ್ನ ನೋಡೋ ದತ್ತ. ಚೆನ್ನಾಗಿರಲ್ಲ ನಾನು ಹೇಳ್ತಾ ಇದೀನಿ, ನನ್ನ ಕಾಡ್ಬೇಡಿ ದತ್ತ ನನ್ನ. ಪ್ಲೀಸ್, ನಾನು ಆ ಗುರುಗಳು ನಂಬಿರೋದ್ರಿಂದ ನಿನ್ನೆ ನಿಮ್ ವಿಡಿಯೋ ನೋಡಿದ ಮೇಲೆ ತಕ್ಷಣ ನೀವು ನನಗೆ ಒಂದೇ ದಿನಕ್ಕೆ ಅಮ್ಮಿ ನಂಗೆ ಸಿಕ್ಕಿರೋದು. ಟೈಮ್ ಅದ್ ಇಲ್ಲ, ಇವೆಲ್ಲ ಅದು ಮಾತಾಡ್ಬೇಡ. ನನ್ನ ಅದೃಷ್ಟ ಅನ್ಕೊಂಡಿದೀನಿ, ಇನ್ನ ನನ್ನ ಜೀವನ ಬದಲಾಗುತ್ತೆ ಅನ್ಕೊಂಡಿದೀನಿ. ನನ್ನ ಮಕ್ಕಳಿಗೆ, ನಮ್ಗೆ, ನನ್ನ ಸಂಸಾರಕ್ಕೆ ನೆಮ್ಮದಿ ನಿಮ್ಮಿಂದ ಸಿಗ್ಬೇಕು, ನನ್ನ ಜೀವನ ಯಶಸ್ವಿ ಆಗ್ಬೇಕು, ಅಷ್ಟಕ್ಕೆ ನಮಗೆ ದಾರಿ ಮಾಡಿಕೊಡಿ. ಅಲ್ಲ, ನಾನು ದಾರಿ ಮಾಡ್ಕೊಳಕ್ ದೇವ್ರಲ್ಲ, ನಾನು ಕಾಮನ್ ಮ್ಯಾನು, ಜನಕ್ಕೆ ಒಳ್ಳೇದಾಗ್ಲಿ ಅಂತ ಹೋರಾಡ್ತಾ ಇದ್ದೀನಿ ಅಷ್ಟೇ ಅಷ್ಟೇ. ನೀವು ಕಾಮನ್ ಮ್ಯಾನ್ ಆಗಿದ್ರೆ ನಿಮ್ಗೆ ಇಷ್ಟೆಲ್ಲ ಇರದ ಗುರುಗಳೇ, ನೀವು ಇಷ್ಟೆಲ್ಲ ತಿಳಿದಿದ್ದೀರಾ, ಇಷ್ಟೆಲ್ಲ ತಿಳ್ಕೊಂಡ್ರದು ಜೊತೆ ನಾವು ಮಾತಾಡ್ತಾ ಇದೀನಿ ಅನ್ನೋದೇ ನನ್ನ ಪುಣ್ಯ. ನನ್ನ ಕಷ್ಟ ಅವೆಲ್ಲ ಪರಿಹಾರ, ಯಾರು ಹೇಳಿದ್ ನಿನ್ಗೆ? ನನ್ನ ಕಷ್ಟ ಪರಿಹಾರ ಆಯ್ತು ಇನ್ನ ಅನ್ಕೋತಾ ಇದೀನಿ ನಾನು ನಿಜವಾಗ್ಲು. ಆಯ್ತು ಆಯ್ತು ಆಯ್ತು, ದಯಮಾಡಿ ನನ್ 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 ಸಂಕಷ್ಟ ಪರಿಹಾರ ಮಾಡ್ಲೇಬೇಕು ನೀವು. ಆಯ್ತಾಯ್ತು, ಇಡ್ತೀನಮ್ಮಿ. ಇಡ್ಬೇಡಿ, ಇಡ್ಬೇಡಿ ಗುರುಗಳೇ, ಹೇ ಚೆನ್ನಾಗಿರಲ್ಲ ಹೇಳ್ತಾ ಇನಿ. ಗುರುಗಳೇ ಕೇಳಿದ್ರು, ನನಗೂ ಟೈಮ್ ಇರುತ್ತೆ, ನನಗೆ ಊಟ ಗೀಟ ಏನು ಮಾಡೋದಿಲ್ವಾ, ಬಿಡು. ನಿಮ್ಮಿಂದ ನಮ್ಗೆ ಆಶೀರ್ವಾದ ಇನ್ನೊಬ್ಬರನ್ನ ಬೇಕು. ಕಾಡ್ಬೇಡ ಅಂದ್ರೆ ನನ್ನ ಕಾಡ್ತಿದ್ಯಾ, ಇಡಮ್ಮೆ ನೀನು. ಇಲ್ಲ ಇಲ್ಲ ಇಲ್ಲ, ನಾನು ನಿಮ್ಮನ್ನ ಕಾಡಕ್ಕೆ ಹುಟ್ಟಿರೋದು ಅಂತ ತಿಳ್ಕೊಬಿಡಿ. ಹೇಯ್, ಅವಂಗೆಲ್ಲ ಮಾತಾಡ್ಬೇಡಮ್ಮ, ನೀನು ನಿನ್ ಕಾಲ್ ಹಿಡಿತೀನಿ, ಬಿಟ್ಬಿಡು. ಅಯ್ಯೋ ಗುರುಗಳೇ, ಆ ಪಾಪ ನಾನು ಎಲ್ಲಿ ತೀರಿಸ್ಲಿ, ಹಂಗ ಅನ್ಬೇಡಿ ಯಾ ಗುರುಗಳೇ. ಮಾಡಿರೋ ಪಾಪ ತೀರ್ಸು ಇವಾಗ. ನೀನು ಗಂಡು ಕರುಗಳನ್ನ ಮಾರದಿರೋ, ನಿಮ್ಮೂರ್ಲಿ ಆಯ್ತು, ಯಾರು ಮಾರ, ಮಾರೋದಿಲ್ಲ. ನಿಮ್ಮೂರ್ಲಿ ಯಾರು ಮಾರಿದ್ರು ನನಗೆ ಬಂದಿರೋ ಕಷ್ಟ ನಿಮ್ಗೆ ಬರೋದು ಬೇಡ, ನೀವು ಹಂಗೆ ಮಾಡಬೇಡಿ ಅಂತ ಕಾಲ್ ಹಿಡಿದು 300 ರೂಪಾಯಿ ನಾನು ಕೊಡ್ತೀನಿ, ಅದನ್ನ ಅನಾಥಾಶ್ರಮಕ್ಕೆ ಬಿಟ್ಬಿಡೋಣ ಅಂತೇಳು. ಆಯ್ತಾ? ಆಯ್ತು ಆಯ್ತು, ಹೇಳ್ತೀನಿ, ನನಗೆ ಪರಿಹಾರ ನೀನು ಮಾಡ್ಲೇಬೇಕು. ಎಷ್ಟು ಕರ ಕೊಟ್ಟಿದೆಯೋ ಅಷ್ಟು ಲೆಕ್ಕ ಇಟ್ಕೋ, ಹ್ಮ್, ಅಷ್ಟು ಕರ ನಾನು ನಿಮ್ಮೂರಲ್ಲಿ ಉಳಿಸು, ನಿನಗೆ ಆ ಪಾಪ ಮುಗಿದು ನಿನ್ನ ಗಂಡ ಸರಿ ಹೋಗ್ತಾನೆ. ಗುರುಗಳೇ, ಓಕೆ ಆಯ್ತು. ಓಕೆ.